Really committed to that. ಪತ್ರಕರ್ತ ಬಂದಿದ್ದಾರೆ ಮತ್ತು ಆಗಮಿಸಿರುವಂತೆಲ್ಲ ಅನಾನುಕೂಲವಾಗಿದ್ದರೂ ಕೂಡ ಅದನ್ನು ಲೆಕ್ಕಿಸದೆ ತಾವೆಲ್ಲರೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀವಿ. ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಸ್ಪಿರಿಟ್ ಅಂತ ಏನು ಹೇಳ್ತೀವಿ ಅದಕ್ಕಾಗಿ ಹೇಳುವುದು ಅಂತ ನಾನು ಭಾವಿಸ್ತೇನೆ. ಯಾವ ಸವಾಲು ಬಂದರೂ ಕೂಡ ಅದನ್ನು ಎದುರಿಸುವ ಶಕ್ತಿ ನಮ್ಮ ಕ್ರೀಡಾಪಟುಗಳಲ್ಲಿ ಇದ್ದಾಗ ಮಾತ್ರ ಅವರು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಕ್ರೀಡಾಪಟುಗಳಿಗಿದೆ ಎಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಬೇರೆ ಯಾರಿಗೂ ಆ ಶಕ್ತಿ ಬರುತ್ತಿಲ್ಲ. ಅದಕ್ಕಾಗಿಯೇ ಕ್ರೀಡಾಳುಗಳು ಯಾರಿದ್ದಾರೆ ಅವರ ಜೀವನವನ್ನು ಕೂಡ ಸಮರ್ಥವಾಗಿ ಎದುರಿಸಬಲ್ಲರು, ಯಾವುದೇ ಸವಾಲುಗಳನ್ನು ಚೆನ್ನಾಗಿ ಎದುರಿಸಬಲ್ಲರು ಮತ್ತು ಆರೋಗ್ಯದ ಸಮಸ್ಯೆಯನ್ನು ಕೂಡ ಎದುರಿಸುವಂತಹ ಶಕ್ತಿ ಕ್ರೀಡಾಪಟುಗಳಿಗಿದೆ. ಹಿಂದೆ ಇದ್ದಂತಹ ಬಜೆಟ್ ಬರೀ 145 ಕೋಟಿ, ಅದನ್ನು ನಮ್ಮ ಮುಖ್ಯಮಂತ್ರಿಗಳು 145 ಕೋಟಿಯಿಂದ 285 ಕೋಟಿಗೆ ಏರಿಸಿದ್ದಾರೆ ಅಂತಕ್ಕಂಥದ್ದು. ಹಾಗೆ ನೋಡಿದ್ರೆ ನಮ್ಮ ರಾಜ್ಯ ದ ಪಾಪ್ಯುಲೇಷನ್ ಆಫ್ ಇಂಗ್ಲೆಂಡ್ ಈಸ್ ಲೆಸ್ ದೆನ್ ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ. ಬಜೆಟ್ ವರೆಗೆ ನಮ್ಮ ಬಜೆಟ್ 285 ಕೋಟಿ ಆದರೆ ಇಂಗ್ಲೆಂಡ್ನ ಬಜೆಟ್ ಸ್ಪೋರ್ಟ್ಸಿಗೆ 2,200